ಈ ಕ್ಷಣನೇ ಹೊರಟು ಬಿಡು. ಏನಣ್ಣ ನೀನು, ಅವಳ ಅವಳಿಗೋಸ್ಕರ ಒಡ ಹುಟ್ಟಿದ ತಂಗಿನೇ ಮನೆ ಬಿಟ್ಟು ಹೋಗುಂತ ಹೇಳ್ತಾ ಇದೀಯಲ್ಲಣ್ಣ ನೀನು. ಏನಾಗಿದೆ ಅಣ್ಣ ನಿನ್ಗೆ? ನೀನ್ ಚೆನ್ನಾಗಿರ್ಲಿ ಅಂತ ಹಗ್ಲು ರಾತ್ರಿ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಿದ್ದೆ, ತಪ್ಪಾಗೋಯ್ತಾ? ಹೇಳದ್ನಲ್ಲ ರಾಜಿ, ನಾವು ನಿಜವಾಗಲೂ ಚೆನ್ನಾಗಿರಬೇಕು ಅನ್ನೋ ಆಸೆ ನಿನಗಿದ್ರೆ ಇನ್ನು ನೀನು ಈ ಮನೆಯಲ್ಲಿ ಇರಬೇಡ. ಈ ಕ್ಷಣನೇ ನಮ್ಮನೆ ಬಿಟ್ಟು ಹೊರಟು ಹೋಗು. ಅಣ್ಣ ರೀ, ಇಷ್ಟೊತ್ತಿಗೆ ಹೋಗು ಅಂದ್ರೆ ಅವಳು ಎಲ್ಲಿಗೆ ಹೋಗ್ತಾಳೆ? ಇಲ್ಲಿ ಇರ್ಲಿ ಬಿಡಿ. ಕಲ್ತ್ಕೋಬೇಕು ಕಲ್ತ್ಕೋಬೇಕು. ಗಂಡನ ಹ್ಯಾ ಗುಗ್ರಿ ತರ ಆಡಿಸ್ಬೇಕು ಅನ್ನೋದನ್ನ ನಿಮ್ಮನ್ ನೋಡೇ ಕಲ್ತ್ಕೋಬೇಕು. ಮಾಡೋದನ್ನೆಲ್ಲ ಮಾಡಿ ಚೆನ್ನಾಗಿ ಚಾಡಿ ಹೇಳ್ಕೊಟ್ಬಿಟ್ಟು ಈಗ ಒಳ್ಳೆಯವಳ ತರ ಇಲ್ಲಿಗೆ ಬಂದ್ಬಿಟ್ಟು ಹೋಗ್ಲಿ ಬಿಡ್ರಿ ಅಂತ ನಾಟಕ ಬೇರೆ ಆಡ್ತಾ ಇದ್ದೀರಾ? ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಿಮ್ಮನೇಲೆ ಬಿದ್ದಿರ್ತೀನಿ ಅಂತ ನೀವು ತಿಳ್ಕೊಬೇಡಿ. ನಾನಿನ್ನು ಒಂದು ಕ್ಷಣ ಈ ಮನೇಲಿ ಇರೋದಿಲ್ಲ. ನನ್ನನ್ನು ಯಾರು ತಡೆಯೋದಕ್ಕಾಗೋದಿಲ್ಲ. ನಾನು ಹೋಗ್ತೀನಿ, ನಾನು ಹೋಗ್ತೀನಿ. ತಡೆಯಲ್ಲ, ಯಾರು ನಿನ್ನನ್ನು ಖಂಡಿತ ತಡೆಯಲ್ಲ. ನೀನು ಆರಾಮಾಗಿ ಹೋಗು, ದೇವರು ನಿನಗೆ ಒಳ್ಳೇದು ಮಾಡಲಿ. ದಯ ಮಾಡಿಸಿ ಏನ್ರಿ ನೀವು, ಅವಳು ಹೋಗ್ತೀನಿ ಅಂದ್ರೆ ನೀವು ಹೋಗು ಅಂತ ಹೇಳ್ಬಿಡದ? ಇಷ್ಟೊತ್ತಲ್ಲಿ ಎಲ್ಲಿಗ್ರಿ ಹೋಗ್ತಾಳ ಅವಳು? ಸುಮ್ಮನೆ ಇರ್ ಲಕ್ಷ್ಮಿ, ನಿನಗೆ ಅರ್ಥ ಆಗೋದಿಲ್ಲ. ಅವಳು ಈ ಮನೆಯಲ್ಲಿ ಇದ್ದಷ್ಟು ಹೊತ್ತು ಅಪಾಯ ಕಟ್ಟಿಟ್ಟು ಕೂತಿ ಬಂದಿರು. ಏನಪ್ಪ ಲಕ್ಷ್ಮಿ, ಬಾಗಿಲು ಭದ್ರವಾಗಿ ಹಾಕೊಂಡ್ಬಿಡು. ಬನ್ನಿ ಸರ್. ಮಾರ್ನಿಂಗ್. ಹೇಳಿ ಸರ್. ಕೊನೆಗೂ ನೀವು ಹೇಳದ ಹಾಗೆ ಆಗೋಯ್ತು ನೋಡಿ. ಮುಂಚೆ ಬಂದ ಮೇಲೆ ಮೀಡಿಯಾದವರು ಕೆಟ್ಟದಾಗಿ ಬರೀತಾರೆ, ಹೊರಗಡೆ ಜನ ಬಾಯಿಗೆ ಬಂದಾಗ ಮಾತಾಡ್ಕೋತಾರೆ. ಅವಳು ಫಿಸಿಕಲಿ ವಾಪಸ್ ಬರೋದು ಅಷ್ಟೇ ಮುಖ್ಯ ಅಲ್ಲ, ಬಂದ ಮೇಲೆ ಅವಳ ಮನಸ್ಸಿನ ಆರೋಗ್ಯನ ಕಾಪಾಡ್ಕೊಂಡು ಹೋಗೋದು ತುಂಬ ಮುಖ್ಯ. ಹೀಗೆಲ್ಲ ತಾವು ಹೇಳಿದ್ರಿ. ಈಗ ನೋಡಿ, ಹೊರಗಿನ ಜನ ಮಾತಾಡ್ಕೊಳ್ಳೋದು ಒತ್ತಟ್ಟಿಗಿರಲಿ, ಮನೆಯವರೇ ಅವಳ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿ ಅವಳ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟಿದ್ದಾರೆ. ಮನೆಯವರೇನಾ ಅಂದರೆ ನಿಮ್ಮ ತಂಗಿಯವರೇನಾದರೂ? ಹೌದು ಹೌದು ಸರ್. ಈ ಆಘಾತದ ಸ್ಥಿತಿಯಿಂದ ಮಂಜುನ ಹೊರಗೆ ತರೋದು ಹೇಗೆ ಅನ್ನೋದೇ ನಮಗೆ ದೊಡ್ಡ ಚಿಂತೆ ಆಗಿಬಿಟ್ಟಿದೆ ಸರ್. ಒಂದು ವಿಷಯ, ಬೇರೆಯವ್ರು ಏನೇನೋ ಆಡ್ಕೋತಾರೆ ಅಂತ ನಾವು ಚಿಂತೆ ಮಾಡ್ತಾ ಕೂತ್ರೆ ನಮಗೆ ನಷ್ಟ ತಾನೇ ಸರ್? ಅದು ನಿಜ ಸರ್. ಆದರೆ ನಾವು ತೊಟ್ಟೋರು ಏನಾದರೂ ಅದನ್ನು ಮರೆತು ಹೇಗೋ ಹೊಂದಿಸ್ಕೊಂಡು ಹೊರಟು ಹೋಗ್ತೀವಿ. ಆದರೆ ಎಳೆಯ ಮನಸ್ಸಿನ ಮೇಲೆ ಪೆಟ್ಟಿನ ಮೇಲೆ ಪೆಟ್ಟು, ಆಘಾತದ ಮೇಲೆ ಆಘಾತ ಆಗ್ತಾ ಇದ್ರೆ ಹೇಗೆ ತಾನೇ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಅದಕ್ಕೆ ನಿಮ್ಮ ಸಹಾಯ ಕೇಳೋಣ ಅಂತ ಬಂದೆ. ಹೇಳಿ ಸರ್. ಖಂಡಿತ, ನಾನೇನು ಮಾಡ್ಬೇಕು ಹೇಳಿ ಮಾಡ್ತೀನಿ. ಮಿಸ್ಟರ್ ಸುಭಾಷ್, ನೀವು ಸೈನ್ಸ್ ಅಷ್ಟೇ ಮನಃಶಾಸ್ತ್ರವನ್ನು ಕೂಡ ತಿಳ್ಕೊಂಡಿರೋರು, ಸಾವಿರಾರು ಜನ ವಿದ್ಯಾರ್ಥಿಗಳ ಜೊತೆ ನಿಮ್ಮ ಒಡನಾಟ ಇದೆ, ಅವರ ಮನಸ್ಸು ಬಹಳ ಬೇಗ ನಿಮ್ಗೆ ಅರ್ಥ ಆಗುತ್ತೆ. ಅವರು ತಪ್ಪು ದಾರಿಗೆ ಹೋದರೆ ಮತ್ತೆ ಅವ್ರನ್ನ ಸರಿದಾರಿಗೆ ಕರ್ಕೊಂಡು ಬರ್ತೀರಿ. ಅವರು ಡಿಪ್ರೆಸ್ ಆದರೆ ಅವ್ರಿಗೆ ತಿಳುವಳಿಕೆ ಹೇಳಿ ಮತ್ತೆ ಮೊದಲನ ಹಾಗೆ ಆಗೋ ಹಾಗೆ ಮಾಡ್ತೀರಿ. ಥ್ಯಾಂಕ್ ಯು. ಅದಕ್ಕೆ ನಮ್ಮ ಮಂಜುನು ಕೂಡ ಮತ್ತೆ ಮೊದಲಿನ ಸ್ಥಿತಿಗೆ ಬರೋ ಹಾಗೆ ಮಾಡೋದಕ್ಕೆ ನಿಮ್ಮ ಸಹಾಯ ನಮಗೆ ಬೇಕು. ಡೆಫಿನೆಟ್ಲಿ ಸರ್, ನಾನು ಖಂಡಿತ ನನ್ನ ಕೈಲಾಗಿ ಪ್ರಯತ್ನ ಮಾಡ್ತೀನಿ.
ಅಂಡ್ ಮಂಜು ಕಾಣೋಷ್ಟು ಸ್ಮೂತ್ ಅಲ್ಲ ಸರ್, ಅವಳಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ. ಶಿಲ್ ಡೆಫಿನೆಟ್ಲಿ ಅಚೀವ್ ಸಮಥಿಂಗ್ ಬಿಗ್ ಸರ್. ಖಂಡಿತ, ನಂಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಈ ಮಾತು ಹೇಳಿದ ಮೇಲೆ ಮಂಜು ಸರಿ ಹೋಗ್ತಾಳೆ ಅನ್ನೋ ನಂಬಿಕೆ ನನಗೆ ಬಂತು ಸರ್. ನಿಮ್ಮ ಮಾತಿಗೆ ಆ ಶಕ್ತಿ ಇದೆ, ನೀವು ಎಂಥವರನ್ನು ಬದಲಾಯಿಸಬಲ್ಲರಿ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಹೇಳಿ. ಏನಂದರೆ ಮಂಜು ಸ್ಕೂಲ್ ಮುಗಿಸ್ಕೊಂಡು ಬಂದ ಮೇಲೆ ಮನೆಯಲ್ಲಿ ಸ್ವಲ್ಪ ಅವಳಿಗೆ ಕಿರಿಕಿರಿ ಆಗುವಂಥ ವಾತಾವರಣನೇ ಇದೆ. ಅಂದರೆ ನಾ ಏನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಆರೋಗ್ಯಕರವಾದಂಥ ಅವಳಿಗೆ ನೆಮ್ಮದಿ ಆಗುವಂಥ ಒಂದು ವಾತಾವರಣನ ಸೃಷ್ಟಿ ಮಾಡಿಕೊಡೋದಕ್ಕೆ ಪ್ರಾಯಶಃ ಇನ್ನೊಂದು ಸ್ವಲ್ಪ ದಿನ ನಮಗೆ ಕಷ್ಟ ಆಗುತ್ತೋ ಏನೋ. ಅಲ್ಲಿ ತನಕ ನಾನು ನಿಮ್ಮನ್ನೇನು ಕೇಳ್ಕೊತಿದ್ದೀನಿ ಅಂದರೆ, ಸ್ಕೂಲ್ ಮುಗಿಸ್ಕೊಂಡು ಸೀದಾ ಅವಳು ನಿಮ್ಮನೆಗೆ ಬಂದರೆ ಒಂದೆರಡು ಗಂಟೆ ನೀವು ಅವಳಿಗೆ ಪಾಠ ಹೇಳ್ಕೊಡ್ಬೋದು. ಅಂದರೆ ಅವಳ ಎಜುಕೇಷನ್ ದೃಷ್ಟಿಯಿಂದನೂ ತುಂಬ ಸಹಾಯ ಆಗುತ್ತೆ, ಜೊತೆಗೆ ನಿಮ್ಮ ಮಾತು ಕೇಳ್ತಾ ಕೇಳ್ತಾ ನಮ್ಮ ಮಂಜು ಮಾನಸಿಕವಾಗಿ ತುಂಬ ಗಟ್ಟಿ ಆಗಿಬಿಡ್ತಾಳೆ ಅಂತ. ಯು ಆರ್ ರೈಟ್ ಸರ್, ಯು ಆರ್ ರೈಟ್. ಆ್ಯಕ್ಚುಲಿ ಇದು ತುಂಬ ಒಳ್ಳೆ ಐಡಿಯಾ, ನನಗೆ ಹೊಳದೇ ಇರಲಿಲ್ಲ. ಡೆಫಿನೆಟ್ಲಿ ಸರ್. ನೋಡಿ, ಮಂಜು ನನಗೂ ಕೂಡ ಮಗಳಿದ್ದ ಹಾಗೆ ಸರ್. ನೀವು ಖಂಡಿತ ಯೋಚನೆ ಮಾಡಬೇಡಿ, ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಟ್ರೈ ದಿಸ್. ಇದು ಖಂಡಿತ ತುಂಬಾ ಪ್ರಯೋಜನಕಾರಿ ಆಗುತ್ತೆ, ಯಾಕೆಂದರೆ ನಮ್ಮನೆಯಲ್ಲಿ ಅವಳ ಜೊತೆ ನಾನು ಒಂದಷ್ಟು ಇಂಟ್ರ್ಯಾಕ್ಟ್ ಮಾಡಿದ್ರೆ ಎಜುಕೇಷನ್ಗೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ಹೇಳಿದ ಹಾಗೆ ಖಂಡಿತ ಅವಳು ಆ ಶಾಕಿಂದ ಹೊರಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅವಳಿಗೆ ಒಂದು ಟ್ಯೂಷನ್ ತಗೋತೀವಿ. ಬೋತ್ ದ ವೇಸ್ ಇಟ್ಸ್ ವೆರಿ ಹೆಲ್ಪ್ಫುಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಿಳ್ಕೊಳ್ಳದೆ ಹೋದರೆ ಇನ್ನೊಂದು ಮಾತು ಹೇಳಿ ಸರ್. ತಮ್ಮ ಫೀಸ್ ಎಷ್ಟು ಅಂತ ಹೇಳಿದ್ರೆ ಸರ್? ಇದೇನು ಸರ್ ಇದು, ನನ್ನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡು ನೀವು ಹೀಗೆ ಕೇಳೋದಾ? ನಾನು ಹೇಳದ್ನಲ್ಲ ಸರ್, ಮಂಜು ನನ್ನ ಮಗಳಿದ್ದ ಹಾಗೆ. ನೀವೇನು ಚಿಂತೆ ಮಾಡಬೇಡಿ, ಅವಳು ಸರಿ ಹೋಗಬೇಕು, ಅವಳು ಚೆನ್ನಾಗಾಗಬೇಕು, ಅವಳು ಮೊದಲಿಂದ ಹಾಗಾಗಬೇಕು, ಆಗ ನನಗೂ ಸಂತೋಷ ಸರ್. ಆ್ಯಂಡ್ ಇಟ್ಸ್ ಪಾರ್ಟ್ ಆಫ್ ಮೈ ಡ್ಯೂಟಿ. ನಾನೊಬ್ಬ ಟೀಚರಾಗಿ ನನ್ನ ಸ್ಟೂಡೆಂಟು ಸರಿ ಹೋಗೋದು, ಮಾನಸಿಕವಾಗಿ ಗಟ್ಟಿಯಾಗೋದು ನನಗೆ ಖುಷಿ ಕೊಡುತ್ತಲ್ಲ ಸರ್. ಧೈರ್ಯವಾಗಿರಿ ಸರ್. ಸರ್ ಆದರೂ ನೋ ಸರ್, ನೋ ಸರ್, ನೋ. ನೀವು ನಿಶ್ಚಿಂತರಾಗಿರಿ, ನಾನು ಖಂಡಿತ ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ. ಓಕೆ ಆಯಿತು ಸರ್. ಮಂಜುನ ನಿಮಗೆ ಒಪ್ಪಿಸ್ತಾ ಇದ್ದೀನಿ, ಇನ್ನು ಮೇಲೆ ಅವಳ ಜವಾಬ್ದಾರಿ ನಿಮ್ಮದು. ಧೈರ್ಯವಾಗಿರಿ ಸರ್, ಡೋಂಟ್ ವರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್. ಗುಡ್ ನ್ಯೂಸ್, ಸುಭಾಷ್ ಮೇಷ್ಟ್ರು ನಿಮಗೆ ಪಾಠ ಹೇಳಿಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇನ್ಮೇಲೆ ಪ್ರತಿನಿತ್ಯ ಸ್ಕೂಲ್ ಮುಗಿಸ್ಕೊಂಡು ಸೀದಾ ಸುಭಾಷ್ ಮಾಸ್ಟರ್ ಮನೆ ಕೊಟ್ಟು. ಓಕೆ, ತುಂಬ ದಿನ ಕ್ಲಾಸಸ್ ಎಲ್ಲ ಮಿಸ್ ಆಗಿದೆ ಅಲ್ವಾ, ಅದೆಲ್ಲ ಪಾಠನೂ ಅವರು ಸಪ್ರೇಟಾಗಿ ನಿನಗೆ ಹೇಳ್ಕೊಡ್ತಾರೆ. ಆಮೇಲೆ ನಿನಗೂ ಆ ಮೇಷ್ಟ್ರು ಅಂದರೆ ತುಂಬ ಇಷ್ಟ, ನಿಮ್ಗೇನು ಡೌಟ್ಸ್ ಇದ್ದರೂ ನೀನೆಲ್ಲ ಕ್ಲಾರಿಫೈ ಮಾಡ್ಕೋಬೋದು. ಓಕೆ, ಹ್ಯಾಪಿ? ಎಸ್ ಎಸ್ ಎಸ್. ನಂಬರ್ಲ ಪುಟ್ಟ ಆಫೀಸಿಗೆ ಲೇಟ್ ಆಯಿತು. ಓಕೆ, ಸಂಜೆ ಮಾಡೋಣ. ಬಾಯ್. ಯು ನೋ ಮಂಜು, ಕಬ್ಬಿಣ ಬೆಂಕಿನಲ್ಲಿ ಬೆಂದ್ರೆ ಅದು ಒಂದು ಆಕಾರ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಯಾವುದಾದ್ರೂ ಒಂದು ಕೆಲಸಕ್ಕೆ ಉಪಯೋಗ ಆಗೋದಕ್ಕೆ ಸಾಧ್ಯ. ಒಂದು ಕಲ್ಲಿಗೆ ನೂರಾರು ಹುಳಿ ಪೆಟ್ಟು ಬಿದ್ರೇ ಅದು ಒಂದು ಶಿಲ್ಪ ಆಗೋದು, ಒಂದು ಮೂರ್ತಿ ಆಗೋದು, ಪೂಜೆಗೆ ಅರ್ಹ ಅಂತ ಅನ್ಸ್ಕೊಳ್ಳೋದು. ನಾವು ನಮ್ಮ ಕಣ್ಮುಂದೆ ಬಹಳಷ್ಟು ಸಾಧಕರನ್ನ ನೋಡ್ತೀವಿ, ಏನೆಲ್ಲ ಸಾಧನೆ ಮಾಡಿದ್ದಾರೆ, ಎಷ್ಟೆಲ್ಲ ಅಚೀವ್ ಮಾಡಿದ್ದಾರೆ, ಆದರೆ ಅದೆಲ್ಲದರ ಹಿಂದೆ ಎಷ್ಟೆಲ್ಲ ನೋವಿರುತ್ತೆ, ಎಷ್ಟೆಲ್ಲ ಶ್ರಮ ಇರುತ್ತೆ, ಎಷ್ಟೆಲ್ಲ ಒದ್ದಾಟ ಇರುತ್ತೆ, ಅದು ನಮ್ಮ ಕಣ್ಣು ಕಂಡಿರಲ್ಲ, ಅದು ಅವ್ರಿಗೇ ಗೊತ್ತು.
ಜಗತ್ತಲ್ಲಿ ಡಿಸ್ಕರೇಜ್ ಮಾಡೋರು 10 ಜನ ಇದ್ರೆ ನಮ್ಮನ್ನ ಎನ್ಕರೇಜ್ ಮಾಡೋರು 100 ಜನ ಇರ್ತಾರೆ. ಅದನ್ನ ನಾವು ಗಮನಿಸ್ಬೇಕು. ಅಂಡ್ ಡಿಸ್ಕರೇಜ್ ಮಾಡೋರು ಅವ್ರು ಬೇಕು ನಮಗೆ. ಯು ನೋ ವೈ? ಇಂಡೈರೆಕ್ಟ್ ಆಗಿ ನಾವು ಏನಾದರೂ ಸಾಧನೆ ಮಾಡಲಿ ಅಂತ ಅವ್ರು ಮೋಟಿವೇಟ್ ಮಾಡ್ತಾ ಇರ್ತಾರೆ. ದಟ್ ಈಸ್ ದ ಪಾಸಿಟಿವ್ ಪಾರ್ಟ್ ಆಫ್ ಇಟ್. ನೋಡಿಕೊಂಡು ಅಯ್ಯೋ ಹೀಗಾಯ್ತಲ್ಲ ಅಂತ ಹತ್ಕೊಂಡು ಕುತ್ಕೊಳ್ಳೋದಲ್ಲ. ಥಿಂಕ್ ಆಫ್ ಇಟ್, ಅವ್ರು ಯಾಕೆ ಹಾಗೆ ಹೇಳ್ತಾ ಇದ್ದಾರೆ. ಟೇಕ್ ಇಟ್ ಆಸ್ ಅ ಚಾಲೆಂಜ್, ಡೂ ಸಮಥಿಂಗ್. ಮಂಜು, ಈ ವಯಸ್ಸಿಗೆ ನೀನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀಯ. ಸಣ್ಣ ವಯಸ್ಸಿಗೆ ತಂದೆ ತಾಯಿನ ಕರ್ಕೊಂಡೆ, ಆಮೇಲೆ ಯಾರೋ ನಿನ್ನ ಇಲ್ಲಿ ಕರ್ಕೊಂಡು ಬಂದರು. ಹೊಸ ವಾತಾವರಣ, ಹೊಸ ಜನ, ಹೊಸ ಮನೆ, ಹೊಸ ಸ್ಕೂಲ್, ಹೊಸ ಕ್ಲಾಸ್ಮೇಟ್ಸ್, ಟೀಚರ್ಸ್, ಎಲ್ಲ ಹೊಸ. ಎಲ್ಲದಕ್ಕೂ ನೀನು ಮತ್ತೆ ಅಡ್ಜಸ್ಟ್ ಆಗ, ಹೊಸ ಜೀವನ ಶುರು ಮಾಡಿ. ಮತ್ತೆ ಏನೆಲ್ಲ ಪ್ರಾಬ್ಲಮ್ಸ್ ಬಂದ ಮನೆಯಲ್ಲ, ಅಂಜಲಿ ನಿನ್ನ ಅತ್ತೆ, ಇಲ್ಲಿ ಸ್ಕೂಲಿಗೆ ಬಂದರೆ ಇಲ್ಲಿ ಕ್ಲಾಸ್ಮೇಟ್ಸು, ಇಲ್ಲಿ ಟೀಚರ್ಸು, ಏನೆಲ್ಲ ಪ್ರಾಬ್ಲಮ್ಸ್. ಅದನ್ನೆಲ್ಲ ನೀನು ಫೇಸ್ ಮಾಡ, ಎಲ್ಲ ಎದುರಿಸಿ ನೀನು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ತೀನಿ, ಕ್ಲಾಸ್ ಲೀಡರ್ ಆದ. ಇಟ್ಸ್ ನಾಟ್ ದಟ್ ಸಿಂಪಲ್. ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ, ಎಷ್ಟೆಲ್ಲ ಶ್ರಮ ಪಟ್ಟಿದ್ಯಾ, ಇಟ್ಸ್ ಅನ್ ಅಚೀವ್ಮೆಂಟ್. ಇಷ್ಟೆಲ್ಲ ಆದ್ಮೇಲೆ ಮತ್ತೊಂದು ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡ್ತೀನಿ, ಕಿಡ್ನಾಪ್. ಅವ್ರನ್ನ ಕಿಡ್ನಾಪ್ ಮಾಡಿ ಎಷ್ಟೆಲ್ಲ ಹಿಂಸೆ ಕೊಟ್ರು, ಎಷ್ಟೆಲ್ಲ ಟಾರ್ಚರ್ ಮಾಡೋದು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಏನೆಲ್ಲ ಕೇಳಿದ್ರು ಅವರು. ಆದರೆ ನೀನು ಯಾವುದಕ್ಕೂ ಜಗ್ಲಿಲ್ಲ, ಯಾವುದೇ ಕಾರಣಕ್ಕೂ ಅವ್ರ ಮಾತಿಗೆ ಬಗ್ಗಬಾರ್ದು, ನಾನು ಸೋಲಬಾರ್ದು ಅನ್ನೋದು ನೀನು ಡಿಸೈಡ್ ಮಾಡಿದ್ದೆ. ಹೇಗೆ ಬಂದೋ ಹಾಗೆ ವಾಪಸ್ ಹೋಗಬೇಕು ಅನ್ನೋದು ನಿನ್ನ ಮನಸ್ಸಲ್ಲಿ ನೀನು ಸೆಟ್ ಮಾಡ್ಕೊಂಡಿದ್ದೆ. ಅದರಿಂದಲೇ ನೀನು ಒಂದಿಷ್ಟು ನಿನ್ನ ಕೂದಲು ಎಳೆ ಕೂಡ ಕೊಂಕದ ಹಾಗೆ ವಾಪಸ್ ಬಂದೆ. ರಿಯಲಿ ಟುಡೇ ಐ ಫೀಲ್ ಸೋ ಪ್ರೌಡ್ ಟು ಟೆಲ್ ದಟ್ಸ್ ಯು ಆರ್ ಮೈ ಸ್ಟೂಡೆಂಟ್. ಐ ಎಮ್ ವೆರಿ ಪ್ರೌಡ್ ಆಫ್ ಯು. ಇಷ್ಟೇ ಅಲ್ಲ, ಮುಂದೆ ನಾನಷ್ಟೇ ಅಲ್ಲ, ನನ್ನ ಸ್ಕೂಲು, ನಿನ್ನ ಪೇರೆಂಟ್ಸು, ಎಲ್ಲರೂ, ಇಡೀ ದೇಶ ನಿನ್ನ ಬಗ್ಗೆ ಕೊಂಡಾಡಬೇಕು, ಖುಷಿ ಪಡಬೇಕು. ಅದು ಸಾಧ್ಯ ಇದೆ. ಯು ಕ್ಯಾನ್ ಡೂ ದಟ್. ಯು ಹ್ಯಾವ್ ಲಾಟ್ ಆಫ್ ಎಕ್ಸಾಂಪಲ್ಸ್. ಪ್ರತಿಭಾ ಪಾಟೀಲ್, ಸೈನಾ, ಪಿ ಟಿ ಉಷಾ, ಕಲ್ಪನಾ ಚಾವ್ಲಾ, ಸೋ ಮೆನಿ ಪೀಪಲ್, ಕಿರಣ್ ಬೇಡಿ. ಯು ನೋ ಒನ್ ಥಿಂಗ್, ಕಿರಣ್ ಬೇಡಿನ ಓದಿಸ್ಲೇಬಾರ್ದು ಅಂತ ಅವ್ರ ತಾತ ಹೇಳಿದ್ರಂತೆ. ಆದರೆ ಕಿರಣ್ ಬೇಡಿ ಏನೆಲ್ಲ ಸಾಧನೆ ಮಾಡಿದ್ರು, ಇವತ್ತು ಎಷ್ಟು ಜನಗಳ ಮನಸ್ಸನ್ನು ಪರಿವರ್ತನೆ ಮಾಡಿದ್ದಾರೆ, ಎಷ್ಟು ಜನಗಳಿಗೆ ಹೊಸ ಜೀವನ ರೂಪಿಸ್ಕೊಟ್ಟಿದ್ದಾರೆ. ಇದು ಒಂದು ಎಕ್ಸಾಂಪಲ್. ಬಟ್ ಆ ಥರ ಎಷ್ಟೊಂದು ಎಕ್ಸಾಂಪಲ್ಸ್ ಪ್ರತಿದಿನ ನಾವು ನೋಡ್ತಾನೆ ಇದ್ದೀವಿ. ವೈ ಲೂಸ್ ಕಾನ್ಫಿಡೆನ್ಸ್? ಯು ಕ್ಯಾನ್ ಡೂ ಸಮಥಿಂಗ್. ಯು ನೋ, ನೀನು ಇಷ್ಟೆಲ್ಲದರ ಮಧ್ಯೆನು ಯಾವುದಕ್ಕೂ ಬಗ್ಗದಾಗ ಹೊರಗಡೆ ಬಂದೆ ಅಂದರೆ ಅದಕ್ಕೆ ನಿನ್ನ ಮೈಂಡ್ ಅದು ಕಾರಣ. ಐ ಗಿವ್ ಅ ಸ್ಮಾಲ್ ಎಕ್ಸಾಂಪಲ್. ನೀನು ನಾಳೆ ಬೆಳಿಗ್ಗೆ 6 ಗಂಟೆ ಟ್ರೈನ್ಗೆ ಯಾವುದೋ ಊರಿಗೆ ಹೋಗಬೇಕು, 5 ಗಂಟೆಗೆ ಎದ್ದು ರೆಡಿ ಆಗಬೇಕು. ರಾತ್ರಿ ಮಲಗೋಕ್ಕೆ ಮುಂಚೆ ಒಂದ್ಸರಿ ನಿನ್ನ ಮನಸ್ಸಿಗೆ ಫೀಡ್ ಮಾಡ್ಕೋತೀಯ, ಅಲಾರಾಮು ಇಡ್ತೀಯ, ಮಲ್ಕೋತೀಯ. ಆದರೆ ಬೆಳಗ್ಗೆ 4:00 ನೀನೇ ಎಚ್ಚರ ಆಗಿರ್ತೀಯ, ಆಮೇಲೆ ಅಲಾರಾಮ್ ಸೌಂಡ್ ಮಾಡುತ್ತೆ. ಯು ನೋ ಹೌ ಇಸ್ ದಿಸ್? ಇಟ್ಸ್ ಯುವರ್ ಮೈಂಡ್. ನೀನು ಒಂದ್ಸರಿ ನಿನ್ನ ಮನಸ್ಸಿಗೆ ಫೀಡ್ ಮಾಡಿದ್ರೆ ಸಾಕು, ನೀನು ಕೆಲಸ ಮಾಡಬೇಕಾಗಿಲ್ಲ, ನಿನ್ನ ಮೈಂಡ್ ವರ್ಕ್ ಮಾಡುತ್ತೆ. ದಟ್ಸ್ ದ ಸ್ಟ್ರೆಂತ್. ಯು ಹ್ಯಾವ್ ದಟ್ ಸ್ಟ್ರಾಂಗ್ ಮೈಂಡ್. ಯು ನೋ, ಮೈಂಡ್ ಈಸ್ ದ ಮೋಸ್ಟ್ ಪವರ್ಫುಲ್ ಟೂ. ಅದಕ್ಕೆ ನೀನು ಯಾವುದೇ ಆಯುಧನೇ ಇಲ್ಲದೆ ನಿನ್ನ ಮೈಂಡ್ನೇ ಆಯುಧ ಮಾಡಿಕೊಂಡು ಅಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಅದನ್ನು ದಾಟಿ ಹೊರಗಡೆ ಬಂದಿದೀಯ. ನಿನ್ಗೆ ಯಾವ ಆಯುಧನೂ ಇರಲಿಲ್ಲ, ನಿನ್ಗೆ ಇದ್ದಿದ್ದು ಒಂದು ಸ್ಟ್ರಾಂಗ್ ಮೈಂಡ್. ಆ್ಯಂಡ್ ಯು ಹ್ಯಾವ್ ಡನ್ ದಟ್. ಯು ಹ್ಯಾವ್ ಕಮ್ ಔಟ್ ಆಫ್ ಇಟ್. ರಿಯಲಿ ಐ ಆಮ್ ವೆರಿ ಪ್ರೌಡ್. ಯು ನೋ,
ನನಗೆ ಖುಷಿ ಆಗ್ತಾ ಇದೆ, ನನ್ನ ಸ್ಟೂಡೆಂಟ್ ಇಂಥದ್ದು ಮಾಡಿದಾಳೆ ಅಂತ. ಮಂಜು, ದಸ್ ಲಾಟ್ ಆಫ್ ಥಿಂಗ್ಸ್, ನೀನು ಸಾಧನೆ ಮಾಡಬೇಕಾಗಿರೋದು ತುಂಬ ಇದೆ. ಸಿ, ಫ್ರಮ್ ಟುಡೇ, ರೈಟ್ ಫ್ರಮ್ ಟುಡೇ, ನಾನು ನಿನ್ನ ಜೊತೆಲೇ ಇರ್ತೀನಿ. ಐ ಆಮ್ ನಾಟ್ ಜಸ್ಟ್ ಯುವರ್ ಟೀಚರ್, ಐ ಆಮ್ ಯುವರ್ ಫ್ರೆಂಡ್, ಐ ಆಮ್ ಯುವರ್ ಫಾದರ್, ಐ ಆಮ್ ಯುವರ್ ವೆಲ್ಫಿಷರ್. ನಿನಗೇನು ಬೇಕು, ಏನು ಕೇಳಬೇಕು, ಏನು ಡೌಟ್ ಇದೆ, ಏನೇ ಆದರೂ ಸರಿ ಪ್ರತಿಯೊಂದನ್ನು ನನ್ನ ಜೊತೆ ಹಂಚಿಕೊ. ಆ್ಯಂಡ್ ಯು ಹ್ಯಾವ್ ಅ ವೆರಿ ಸ್ವೀಟ್ ಫಾದರ್. ನೀನು ಮನೆಗೆ ಹೋದರೆ ಏನಾದರೂ ಹೇಳಬೇಕು ಅನ್ಸಿದ್ರೆ ಅವ್ರ ಹತ್ರ ಹೇಳ್ಕೊ. ಬಟ್ ಯು ಶುಡ್ ಡೂ ಸಮಥಿಂಗ್, ಯು ಶುಡ್ ಅಚೀವ್ ಸಮಥಿಂಗ್. ನಿನ್ನನ್ನು ಇಷ್ಟೆಲ್ಲ ಡಿಸ್ಕರೇಜ್ ಮಾಡ್ತಿದ್ದಾರಲ್ಲ, ಅವ್ರ ಮುಂದೆ ನೀನು ಏನಾದರೂ ಒಂದು ಗ್ರೇಟ್ ಸಾಧನೆ ಮಾಡಿ ತೋರಿಸ್ಬೇಕು. ಯು ಶುಡ್ ಶೋ ವಾಟ್ ಯು ಆರ್. ಆ್ಯಂಡ್ ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್ ದಟ್ ಯು ವಿಲ್ ಡೂ ದಟ್. ರೈಟ್, ರೈಟ್ ಮಂಜು? ಯು ಹ್ಯಾವ್ ದಟ್ ಫೈರ್ ಇನ್ ಯೋರ್ ಐಸ್, ಯು ಹ್ಯಾವ್ ದಟ್ ಸ್ಟ್ರೆಂತ್ ಇನ್ ಯೋರ್ ಮೈಂಡ್. ಯು ಸೆಟ್ ಇಟ್, ಯು ಡೂ ಇಟ್. ಐ ನೋ ಮಂಜು, ಯು ಕ್ಯಾನ್ ಡೂ ದಟ್. ಓಕೆ, we are going to achieve it. Well, rock on, yeah, rock on, come on, that's the spirit, come on. you will, that's my girl, that's my Manju. Happy? Come on, let's go. ಸಾಕು ಸಾಕು, ನಾಳೆ ನಾನು ಪರವಾಗಿಲ್ಲ ಆಚೆ ಬರ್ತಾ ಇದ್ದೀನಿ. ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಯಾರ ವ್ಯವಸ್ಥೆ ಮಾಡೋದು? ಸಂತೋಷವಾಗೋಗು, ಹೋಗು, ಸಂತೋಷವಾಗೋಗು. ಬರ್ತೀನಿ, ಹೋಗು. ಆಯ್ತು ರೀ, ನಾನು ಹೋಗ್ತೀನಿ, ನೀವು ಬೇಗ ಬಂದ್ಬಿಡಿ.